ಕೊಲ್ಯ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಕ್ರೀಡಾಂಗಣವನ್ನ ಮಿನಿ ಸ್ಟೇಡಿಯಂ ಆಗಿ ಪರಿವರ್ತನೆಗೊಳಿಸಲಾಗುವುದು. ಈ ಮೂಲಕ ಯುವ ಸಮುದಾಯಕ್ಕೆ ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಲು ಸುಸಜ್ಜಿತ ಕ್ರೀಡಾಂಗಣ, ಮಕ್ಕಳಿಗಾಗಿ ಪಾರ್ಕ್, ವಿಹರಿಸಲು ಗಾರ್ಡನ್ ಹಾಗೂ ವಾಕಿಂಗ್ ಟ್ರ್ಯಾಕ್ ಅನ್ನ ರಚಿಸಲಾಗುವುದು ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ದಾರೆ. ಸೋಮೇಶ್ವರ ಪುರಸಭೆ ನಿಧಿ 14ನೇ ಹಣಕಾಸು ಯೋಜನೆ ಹಾಗೂ ಎಂಆರ್ಪಿಎಲ್ನ 12,80,000 ಅನುದಾನದಡಿ 1ನೇ ಕೊಲ್ಯ ಸೋಮೇಶ್ವರದಲ್ಲಿ ನಿರ್ಮಿಸಲಾದ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದರು. ಬಳಿಕ ಮಕ್ಕಳ ದಿನಾಚರಣೆಯನ್ನ ಆಚರಿಸಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲದ ಚೆಕ್ ವಿತರಿಸಿದರು. ಈ ಸಂದರ್ಭ ಮಾತನಾಡಿದ ಶಾಸಕರು, ಅಂಗನವಾಡಿಯಲ್ಲಿ ಉತ್ತಮ ನೀತಿಯನ್ನ ಕಲಿತು ಮಕ್ಕಳು ಭವಿಷ್ಯದಲ್ಲಿ ದೊಡ್ಡ ಸ್ಥಾನ ಲಭಿಸಿ ಹೆತ್ತವರ ಆಸ್ತಿಯ ಜೊತೆಗೆ ದೇಶದ ಆಸ್ತಿ ಸಂಪತ್ತಾಗಬೇಕಾಗಿದೆ. ನೂತನವಾಗಿ ಮೇಲ್ದರ್ಜೆಗೆ ಏರಿದ ಸೋಮೇಶ್ವರ ಪುರಸಭೆಗೆ ಸಮರ್ಥ ಅಧಿಕಾರಿ ಬೇಕಿರೋದ್ರಿಂದ ಉಳ್ಳಾಲ ನಗರಸಭೆಯನ್ನ ಸಮರ್ಥವಾಗಿ ನಿಭಾಯಿಸಿದ ಮುಖ್ಯ ಅಧಿಕಾರಿಯನ್ನ ನೇಮಿಸಲಾಗಿದೆ. ದೇಶ ಸದೃಢವಾಗಲು ನೆಹರು ಯೋಜನೆಗಳು ಪೂರಕ. ನೆಹರುರವರು ನಡೆಸಿದ ಹಸಿರು ಕ್ರಾಂತಿ ಯೋಜನೆಯಿಂದ ದೇಶದಿಂದ ವಿದೇಶಕ್ಕೆ ಆಹಾರ ರಫ್ತು ನಡೆಸಲು ಸಾಧ್ಯವಾಗಿದೆ ಎಂದರು. ನನಗೆ ವಿಶ್ವಾಸ ಇದೆ ಮತ್ತು ನಾವೆಲ್ಲ ಇವತ್ತು ಪ್ರಾರ್ಥನೆ ಮಾಡ್ತೇವೆ, ಇಲ್ಲಿ ಬಂದು ಕಲಿಯುವಂಥ ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಿ ಅವರ ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಭವಿಷ್ಯ ದಿನಗಳಲ್ಲಿ ಅವರು ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡಲಿ ಅಂತೇಳಿ ನಮ್ಮೆಲ್ಲ ಶುಭ ಆರೈಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅಂಗನವಾಡಿ ಇವತ್ತು ಅವರು ಪ್ರಾರಂಭ ಮಾಡಿದ್ದೇ ಇವತ್ತು ಇದೇ ಒಂದು ಉದ್ದೇಶದಿಂದ. ಮನೆ ಬಾಗಿಲಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಅಂಗನವಾಡಿ ಬೇಕು, 1 ಕಿಲೋಮೀಟರಲ್ಲಿ ಒಂದು ಪ್ರೈಮರಿ ಶಾಲೆ ಬೇಕು, 3 ಕಿಲೋಮೀಟರ್ಲ್ಲಿ ಒಂದು ಹೈಸ್ಕೂಲ್ ಬೇಕು, 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಕಾಲೇಜು ಬೇಕು. ಇದೊಂದು ನಿಯಮ ಯಾಕಂತ ಹೇಳಿದರೆ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗುವಂಥ ವಿಚಾರ ಇವತ್ತು ಆಗಬಾರ್ದು ಎಂಬ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳು ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅವತ್ತಿನ ಕಾಲದಿಂದ ಕೂಡ ಇವತ್ತು ಪ್ರಾರಂಭ ಮಾಡಿಕೊಂಡು ಇವತ್ತು ಬಂದಂಥ ಸಂದರ್ಭ. ಯಾಕೆಂತ ಹೇಳಿದರೆ ಭಾರತದ ಭವಿಷ್ಯ ಇವತ್ತು ಯಾರ ಕೈಯಲ್ಲಿದೆ ಅಂತ ಹೇಳಿದರೆ ಭಾರತದ ಭವಿಷ್ಯ ನಮ್ಮ ಸಮಾಜದ ಮಕ್ಕಳ ಕೈಯಲ್ಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.